ಯೂತ್ ಕಾಂಗ್ರೆಸ್ ನಲ್ಲಿರುವಂತಹ ಅಸಮಾಧಾನ ಇನ್ನೂ ಬಗೆಹರಿಯುವಂತಹ ಲಕ್ಷಣಗಳು ಯಾವುದು ಸಹ ಕಂಡು ಬರ್ತಾ ಇಲ್ಲ ಇನ್ನೂ ಸಹ ಬಗೆಹರಿದಿಲ್ಲ ಯೂತ್ ಕಾಂಗ್ರೆಸ್ ನ ಅಸಮಾಧಾನ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಯೂತ್ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ನಲಪಾಡವರು ಕಾಣಿಸಿಕೊಂಡಿಲ್ಲ ತೈಲ ಬೆಲೆ ಏರಿಕೆ ಕಂಡಿಸಿ ನೆನ್ನೆ ನಡೆದಿದ್ದಂತಹ ಪ್ರತಿಭಟನೆಯಲ್ಲಿ ನಲಪಾಡವರು ಗೈರಾಗಿದ್ದಾರೆ ಪ್ರತಿಭಟನೆಯಲ್ಲಿ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಭಾಗಿಯಾಗಿದ್ರು ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬಿವಿ ಶ್ರೀನಿವಾಸ್ ಅವರು ಭಾಗಿಯಾಗಿದ್ರು ಯೂತ್ ಕಾಂಗ್ರೆಸ್ ಪ್ರತಿಭಟನೆಗೆ ಆದ್ರೆ ನಲಪಾಡ್ ಗೈರಾಗಿದ್ರು ಜನವರಿವರೆಗೂ ರಕ್ಷಾ ರಾಮಯ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಂದುವರಿಕೆ ಆಗ್ತಾ ಇದ್ದಾರೆ ಬಳಿಕ ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಲ್ಲಿ ನಲಪಾಡ್ ಅವರು ಮುಂದುವರಿತಾರೆ ಹೀಗಾಗಿ ಪ್ರತಿಭಟನೆಯಿಂದ ದೂರ ಉಳಿದಿದ್ದಾರೆ ನಲಪಾಡ್ ರಕ್ಷಾ ರಾಮಯ್ಯ ಹಾಗೂ ನಲಪಾಡ್ ಮಧ್ಯೆ ಇನ್ನೂ ಸಹ ಸಮನ್ವಯತೆಯ ಕೊರತೆ ಇದೆ ಇಬ್ಬರ ಕಿತ್ತಾಟದ ಮಧ್ಯೆ ಈಗ ಪಕ್ಷ ಸಂಘಟನೆಗೆ ತೊಡಕಾಗುವಂತಹ ಎಲ್ಲಾ ಸಾಧ್ಯತೆಗಳು ಸಹ ಇದೆ ನೆನ್ನೆ ತೈಲ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು ಯೂತ್ ಕಾಂಗ್ರೆಸ್ ವತಿಯಿಂದ ನಡೆಸಿದಂತಹ ಪ್ರತಿಭಟನೆ ಆದರೆ ಈ ಪ್ರತಿಭಟನೆಯಲ್ಲಿ ನಲಪಾಡ್ ಅವರು ಗೈರಾಗಿದ್ರು ಇನ್ನು ಜನವರಿವರೆಗೂ ಸಹ ರಕ್ಷಾ ರಾಮಯ್ಯ ಅವರೇ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮುಂದುವರಿಕೆ ಆಗ್ತಾರೆ ಹೀಗಾಗಿ ಇನ್ನೂ ಸಹ ಸಮನ್ವಯತೆಯ ಕೊರತೆ ಕಂಡುಬರ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಇನ್ನೂ ಸಹ ಯೂತ್ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಬಗೆಹರಿದಿಲ್ಲ ಅಂತ ನೆನ್ನೆ ಪ್ರತಿಭಟನೆಯಲ್ಲಿ ನಲಪಾಡ್ ಅವರು ಗೈರಾಗಿರೋದ್ರಿಂದ ಸ್ಪಷ್ಟ ಆಗ್ತಾ ಇರುವಂತದ್ದು ಯಾಕೆ ಹಾಗಾದ್ರೆ ಅವರು ಗೈರಾಗಿರಬಹುದು ಅಂತ ಅನ್ನಿಸ್ತಾ ಇದೆ ಬಸವರಾಜ್ ಖಂಡಿತವಾಗೂ ಪ್ರಗತಿ ಏನು ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಸಾಕಷ್ಟು ವಿವಾದ ಎದ್ದಿತ್ತು ಆ ವಿವಾದ ಸದ್ಯಕ್ಕೆ ಬಗೆಹರಿದಿದೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಜನವರಿವರೆಗೂ ಕೂಡ ರಕ್ಷಾರಾಮಯ್ಯ ಅವರು ಅಧ್ಯಕ್ಷರಾಗ್ಲಿ ಜನವರಿ ಬಳಿಕ 2 ವರ್ಷಗಳ ಕಾಲ ಮೊಹಮ್ಮದ್ ನಲಪಾಡ್ ಅವರು ಅಧ್ಯಕ್ಷರಾಗ್ಲಿ ಅನ್ನುವಂತ ಒಂದು ಆದೇಶವನ್ನು ಹೊರಡಿಸುವ ಮೂಲಕ ಹೈಕಮಾಂಡ್ ಈ ಒಂದು ವಿವಾದಕ್ಕೆ ತೆರಳಿದ್ದಿತ್ತು ಆದ್ರೆ ರಾಜ್ಯ ಯುವ ಕಾಂಗ್ರೆಸ್ ಸದಸ್ಯರ ನಡುವೆ ಒಂದು ಸಮನ್ವಯದ ಕೊರತೆ ಈಗ ಎದ್ದು ಕಾಣುತ್ತಾ ಇರುವಂತದ್ದು ಅಧ್ಯಕ್ಷ ಮತ್ತು ಮುಂದಿನ ಭಾವಿ ಅಧ್ಯಕ್ಷರ ನಡುವೆ ಒಂದು ಸಮನ್ವಯ ಕೊರತೆ ಕಾಣ್ತಾ ಇರುವಂತದ್ದು ಯಾಕಂದ್ರೆ ಇಬ್ಬರ ನಡುವೆ ಕೂಡ ವೈಮನಸ್ಸು ಇದೆ ಅನ್ನುವಂಥದ್ದು ನಿನ್ನೆ ಸ್ಪಷ್ಟವಾಗಿರುವಂತದ್ದು ಯಾಕಂದ್ರೆ ನಿನ್ನೆ ಒಂದು ಯೂತ್ ಕಾಂಗ್ರೆಸ್ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಬೃಹತ್ ಪ್ರತಿಭಟನೆ ಅದಕ್ಕೆ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬಿವಿ ಶ್ರೀನಿವಾಸ್ ಅವರೇ ಭಾಗವಹಿಸಿದ್ರು ಆದ್ರೆ ನಲಪಾಡ್ ಅವರು ಯೂತ್ ಕಾಂಗ್ರೆಸ್ ಅಲ್ಲಿ ಮಹತ್ವದ ಸ್ಥಾನವನ್ನು ಪಡಿತಕ್ಕಂಥವ್ರು ಆದ್ರೆ ಅವರು ಒಂದು ಪ್ರತಿಭಟನೆಗೆ ಹಾಜರಾಗಬೇಕಾಗಿತ್ತು ಆದ್ರೆ ರಕ್ಷಾ ರಾಮಯ್ಯ ಅವ್ರ ಜೊತೆ ಇರತಕ್ಕಂತ ಮನುಷ್ಯನ ಸಂಬಂಧವಾಗಿ ನಿನ್ನೆ ಅವರು ಹಾಜರಾಗಿರಲಿಲ್ಲ ಹೀಗಾಗಿ ಎಲ್ಲ ಒಂದ್ ಕಡೆ ಇಬ್ಬರು ನಡುವೆ ಕೂಡ ಈಗಲೂ ಕಂದಕ ಏರ್ಪಟ್ಟಿದೆ ಅನ್ನುವಂಥದ್ದು ನಿನ್ನೆ ಸ್ಪಷ್ಟ ಆಗಿರುವಂಥದ್ದು ಆದ್ರೆ ಮುಂದಿನ ದಿನಗಳಲ್ಲಿ ಇಬ್ಬರು ಕೂಡ ಪಕ್ಷ ಸಂಘಟನೆ ಮಾಡಬೇಕಾಗಿದೆ ಈಗಲೇ ಹೀಗಾದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಎದ್ದಿದೆ ಸದ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ವಿವಾದ ಬಗೆಹರಿದಿದೆ ಆದ್ರೆ ಇವರಿಬ್ಬರ ಕಂದಕ ಇನ್ನು ಮತ್ತಷ್ಟು ಜೋರಾಗ್ತಾ ಹೋಗ್ತಾ ಇದೆ ಇದಕ್ಕೆ ರಾಜ್ಯದ ನಾಯಕರು ಬಗೆಹರಿಸ್ತಾರ ಅಥವಾ ಇದು ಹಿಂಗೆ ಮುಂದುವರಿಯುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ ಪ್ರಗತಿ ಇನ್ನು ಬಸವರಾಜ್ ರಾಜ್ಯದ ನಾಯಕರು ಸಭೆಗಳನ್ನ ಮಾಡೋದ್ರ ಮೂಲಕ ಪಕ್ಷವನ್ನ ಹೇಗೆ ಸಂಘಟನೆ ಮಾಡಬೇಕು ಅನ್ನುವಂತ ಪ್ಲಾನ್ ನಲ್ಲಿದ್ದಾರೆ ಇದೇ ಸಂದರ್ಭದಲ್ಲಿ ಈಗ ಯೂತ್ ಕಾಂಗ್ರೆಸ್ ನಲ್ಲಿ ಎಲ್ಲೋ ಒಂದ್ ಕಡೆ ಸಮನ್ವಯದ ಕೊರತೆಯಿಂದಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಕಾಗುತ್ತೆ ಅನ್ನುವಂಥದ್ದು ಈಗ ರಾಜ್ಯ ನಾಯಕರಿಗೂ ಸಹ ಗಮನಕ್ಕೆ ಬಂದಿರುತ್ತೆ ಹಾಗಾಗಿ ರಾಜ್ಯ ನಾಯಕರು ಈಗ ಮಧ್ಯಪ್ರವೇಶ ಮಾಡ್ತಾರಾ ಈಗ ಖಂಡಿತವಾಗಿ ಕೂಡ ಪ್ರಗತಿ ರಾಜ್ಯ ನಾಯಕರು ಮಧ್ಯಪ್ರವೇಶ ಮಾಡ್ಬೇಕಾಗತ್ತೆ ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರು ಎಲ್ಲಾ ಸೆಲ್ ಗಳನ್ನ ಆಕ್ಟಿವ್ ಮಾಡ್ತಾ ಇದ್ರೆ ನಿನ್ನೆ ಸ್ತ್ರೀ ಶಕ್ತಿ ಸಂಘಟನೆ ಅಂತ ಹೊಸ ಸಂಘಟನೆ ಕೂಡ ಹೊರಟಾಗ್ತಿದ್ರೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಪಕ್ಷ ಸಂಘಟನೆ ಮಾಡೋಕೆ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ ಅದರಲ್ಲಿ ಯೂತ್ ಕಾಂಗ್ರೆಸ್ ಕೂಡ ಒಂದು ಪ್ರಮುಖವಾದದ್ದು ಆದ್ರೆ ಈ ಇಬ್ಬರು ನಾಯಕರು ಮಧ್ಯೆ ಈಗ ವೈಮಾನಸ್ಸು ಏರ್ಪಡ್ತಾ ಇದೆ ಇದೆಲ್ಲ ಒಂದ್ ಕಡೆ ಯೂತ್ ಯುವಕ ಕಾಂಗ್ರೆಸ್ಸಿಗರಿಗೆ ಮೇಲೆ ಒಂದು ಪರಿಣಾಮ ಬೀರ್ತದೆ ಹಾಗಾಗಿ ಹಿರಿಯರು ಇವರಿಬ್ಬರನ್ನ ಕೂರಿಸಿಕೊಂಡು ಮಾತನಾಡಲೇಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಪ್ರತಿಭಟನೆ ಆಗ್ಲಿ ಪಕ್ಷ ಸಂಘಟನೆ ಆಗ್ಲಿ ಮಾಡಲೇಬೇಕಾಗತ್ತೆ ಆದ್ರೆ ಇವರಿಬ್ಬರ ಮಧ್ಯೆ ಇನ್ನಷ್ಟು ಜಗಳ ಹೀಗೆ ಮುಂದುವರೆದ್ರೆ ಅದು ಪಕ್ಷಕ್ಕೆ ಹೊರತ ಬೀಳದಂತ ಗ್ಯಾರಂಟಿ ಯಾಕಂದ್ರೆ ಯೂತ್ ಕಾಂಗ್ರೆಸ್ ಅಂದ್ರೆ ಯುವಕರನ್ನ ಮತ್ತು ವಿದ್ಯಾರ್ಥಿಗಳನ್ನ ಸೆಳೆಯುವಂತ ಪ್ರಮುಖವಾದಂತ ಘಟಕ ಅದು ಪಕ್ಷಕ್ಕೆ ಮತ್ತು ಮತದಾರರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ ಆದ್ರೆ ಇವರಿಬ್ಬರ ಮಧ್ಯೆ ಜಗಳ ಎಲ್ಲ ಒಂದ್ ಕಡೆ ಒಡಕು ಪಕ್ಷಕ್ಕೆ ಎಲ್ಲಾದ್ರೂ ಹಿನ್ನಡೆ ಆದ್ರೆ ಅದು ಯೂತ್ ಕಾಂಗ್ರೆಸ್ ಕೂಡ ಒಂದಷ್ಟು ಕೆಟ್ಟ ಹೆಸರು ಬರುವಂತದ್ದು ಆ ಕಾರಣಕ್ಕೋಸ್ಕರ ಈಗ ಹಿರಿಯರು ಮಧ್ಯಪ್ರವೇಶ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಪ್ರಗತಿ ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ